नमस्कार ಎಲ್ಲರಿಗೂ ಇವತ್ತಿನ ರೆಸಿಪಿ ಮಸ್ತ್ ಎಣಗಾಯಿ ಪಲ್ಲೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳ ಕಡೆ ಎಲ್ಲ ಹೆಂಗ್ ಮಾಡ್ತಾರಲ್ಲ ಹಂಗ ಮಾಡಿ ತೋರಿಸಾತೀನ್ರಿ ಮತ್ತ ಇದು ಏನ್ ಕೇಳ್ತೀರಿ ಶೇಂಗಾ ಚಟ್ನಿ ಮೊಸರು ಎಣಗಾಯಿ ಪಲ್ಲೆ ಜೋಳದ ಕುಟುಂಬ ಕುಟುಂಬ ರೊಟ್ಟಿ ಆಹಾ ಮಸ್ತ್ ಕಾಂಬಿನೇಷನ್ ನೋಡ್ರಿ ಮತ್ತ ಮಾಡೋದೇ ಅಂತ ಬರೀ ಕಷ್ಟದ ಕೆಲಸ ಇಲ್ಲ ಬಹಳ ಸರಳಿತಿ ಸೊ ನಡೆ ಸ್ಟಾರ್ಟ್ ಮಾಡೋಣ ಈ ಪಲ್ಲೆ ಮಾಡಾಕ ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೆ ಒಂದು ತವಾ ಮೇಲೆ ಎಣ್ಣೆ ಹಾಕೊಂಡಿದ್ರಿ ಒಂದೆರಡು ಚಮಚೆ ಎಣ್ಣೆ ಕಾಯಿಲಿ ಕಾದ ತಕ್ಷಣ ಒಂದು ಉಳ್ಳಾಗಡ್ಡಿನ ಈ ರೀತಿ ದೊಡ್ಡ ದೊಡ್ಡಂಗ ಹೆಚ್ಚಿ ಹಾಕೊಳ್ಳತೀನಿ ಇದನ್ನ ಈಗ ಸ್ವಲ್ಪ ಹುರ್ಕೊಳ್ಳೋಣ ಬಾಳೆನ್ ಬಾಡ ಯಾಕಂದ್ರೆ ಬೇರೆ ಸಾಮಾನು ಹಾಕೋರದೇವಿ ಅದರ ಜೊತೆ ಅದನ್ನು ಹುರ್ಕೋದೈತಿ ಮತ್ತೆ ಈಗ ಇದಕ್ಕೆ ತೆಳ್ಳಗೆ ಹೆಚ್ಚಿದ ಕೊಬ್ಬರಿ ಹಾಕೊಳ್ಳತೀನಿ ಹಸಿ ಕೊಬ್ಬರಿ ನೀವು ತುರಿದು ಹಾಕೋಬಹುದು ಏನು ಚಿಂತೆ ಇಲ್ಲ ಅದನ್ನ ಒಂದ ಸ್ವಲ್ಪ ಹುರ್ಕೊಂಡ್ಬಿಡೋಣ ಈಗ ಆಮೇಲೆ ಈಗ ನಮ್ಮ ಕಡೆ ಆದಂಗನ ನಿಮಗೆ ಆಗಬೇಕಿತ್ತಂದ್ರೆ ಪಲ್ಲೆ ಈ ಮಸಾಲಾನ ಕರೆಕ್ಟ್ ಆಗಿ ಮಾಡ್ಕೋರಿ ಹಂಗ ಸೇಮ್ ಆಗ್ತೈತಿ ಮತ್ತೆ ಇವು ಎಕ್ಸಾಕ್ಟ್ಲಿ ಎಷ್ಟು ಕ್ವಾಂಟಿಟಿ ಒಳಗೆ ಅದಾವ ಅಂತ ಹೇಳಿ ನಾನು ಲಾಸ್ಟಿಗೆ ಒಂದು ಇಮೇಜ್ ಹಾಕ್ತೀನಿ ಅದನ್ನ ನೋಡ್ಕೊಂಡ್ಬಿಡ್ರಿ ಈಗ ನಂತರ ಇದಕ್ಕೆ ನಾನು ಶೇಂಗಾ ಹಾಕೊಂಡೆ ಒಂದು 3 ಚಮಚ ಅಷ್ಟು ಅದನ್ನು ಸ್ವಲ್ಪ ಹುರ್ಕೊಂಡೆ ಈಗ ಇದಕ್ಕೆ ಒಂದು 8 ರಿಂದ 12 ಎಸಳೆ ಬೆಳ್ಳುಳ್ಳಿ ಹಾಕೊಳ್ಳತೀನಿ ಆಮೇಲೆ ಸ್ವಲ್ಪ ಕರಿಬೇವು ಮತ್ತೆ ಜೀರಿಗೆ ಹಾಕೊಳ್ಳತೀನಿ ಒಂದು ಚಮಚ ಅಷ್ಟು ಈಗ ಇದನ್ನೆಲ್ಲ ಚುರುತ್ತಂಗ ನಾವು ಹುರ್ಕೊಂಡ್ಬಿಡೋಣ ಮತ್ತೆ ಈ ಡೊಣ್ಣ ಮೆಣಸಿನಕಾಯಿ ಎಣ್ಣೆಗಾಯಿ ಹೀರಿಕಾಯಿ ಎಣ್ಣೆಗಾಯಿ ಪಲ್ಲೆ ನಾವು ಮಾಡಿದ್ವಿ ನೀವು ಅದನ್ನ ನೋಡಿ ಬಹಳ ಇಷ್ಟಪಟ್ಟಿರಿ ಅಂತ ಚಲೋ ಕಮೆಂಟ್ ಮಾಡಿರಿ ನಮ್ಮ ಕರೆನ ಬಹಳ ಖುಷಿ ಆತ ಆಮೇಲೆ ಈಗ ಇದಕ್ಕೆ ಲಾಸ್ಟಿಗೆ ಒಂದು ಚಮಚ ಅಷ್ಟು ಎಳ್ಳು ಹಾಕೊಳ್ಳತೀನಿ ಅದನ್ನ ಲಾಸ್ಟಿಗೆ ಹಾಕೋರೆ ಯಾಕಂದ್ರೆ ಜಲ್ದಿ ಹುರ್ಕೊಂಡ್ಬಿಡ್ತೈತಿ ಸ್ವಲ್ಪ ಚಟಪಟ ಅಂದ್ರೆ ಸಾಕದ ಅದರಿಂದ್ರೂ ಮಸ್ತ್ ರುಚಿ ಬರ್ತೈತ್ರಿ ಆಮೇಲೆ ಸ್ವಲ್ಪ ಅರಶಿನ ಹಾಕೊಳ್ಳತೀನಿ ಕಲರಿಗೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗೆಲ್ಲ ಫ್ಲೇಮ್ ಆಫ್ ಮಾಡಿಬಿಡ್ರಿ ಮತ್ತೆ ನೆಸರಿ ಇಲ್ಲ ಹುರ್ಕೊಳ್ಳೋದು ನಂತರ ಸ್ವಲ್ಪ ಬೆಲ್ಲ ಆಮೇಲೆ ಒಂದು 2 ರಿಂದ 3 ಚಮಚೆ ಹುಣಸೆ ಹಣ್ಣಿನ ರಸ ಅದನ್ನ ಮೊದಲು ನೆನೆಸಿಟ್ಕೋಬೇಕಾಗ್ತೈತಿ ಇದನ್ನೆಲ್ಲ ಚುರುತ್ತಂಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀವು ನೋಡ್ತಿರಬಹುದು ನಾನು ಖಾರಕ್ಕೆ ಏನು ಹಾಕೊಂಡಿಲ್ಲ ಇದು ಯಾಕಪ್ಪ ಅಂತಂದ್ರೆ ಕೆಲವೊಬ್ಬರು ಕೆಂಪ್ ಖಾರ ಹಾಕಿ ಎಣ್ಣೆಗಾಯಿ ಪಲ್ಲೆನು ಮಾಡ್ತಾರೆ ನಮ್ಮ ಕಡೆ ಕೆಲವೊಬ್ಬರು ಹಸಿರು ಕಲರ್ನು ಮಾಡ್ತಾರೆ ಈಗ ನೀವು ಹಸಿರು ಅಥವಾ ಹಳದಿ ಕಲರ್ ಮಾಡೋರು ಇದ್ದಂದ್ರೆ ಅದಕ್ಕೆ ಹುರಿಯುವಾಗನ ನಿಮಗೆ ಟೇಸ್ಟ್ ನೋಡ್ಕೊಂಡು ಹಸಿ ಮೆಣಸಿನಕಾಯಿ ಹಾಕೊಂಡ್ಬಿಡ್ರಿ ಖಾರಪುಡಿ ಹಾಕಿ ಮಾಡೋರು ಇದ್ರಂದ್ರೆ ನೀವು ಆಮೇಲೆ ಖಾರಪುಡಿ ಹಾಕಬೇಕಾಗ್ತದೆ ನಾನು ಯಾವಾಗ ಅಂತ ಹೇಳ್ತೀನಿ ಆಮೇಲೆ ಏನ್ ಕೊತ್ತಂಬರಿ ಹಾಕೇವಲ್ಲ ಅದು ಹುರಿಯೋ ನೆಸರಿ ಇರಂಗಿಲ್ಲ ಇದನ್ನ ಇಷ್ಟನ್ನು ಸೇರಿ ನೀರು ಹಾಕಲಾರದಂಗ ನಾವು ತರಿತರಿಯಾಗಿ ರುಬ್ಕೊಂಡ್ಬಿಡ್ಬೇಕು ಈಗ ನಿಮಗೆ ಪಕ್ಕ ಅದು ಅಥೆಂಟಿಕ್ ಫ್ಲೇವರ್ ಬರ್ಬೇಕಂತಂದ್ರೆ ನೀವು ಈ ಮಸಾಲಾನ ಒಳಕಲ್ನಾಗ ರುಬ್ಕೋಬೇಕ್ರಿ ನಿಮ್ ಕಡೆ ಇತ್ತು ಸರಿ ಇರ್ಲಿಲ್ಲ ಅಂತಂದ್ರೆ ನೀವು ಮಿಕ್ಸರ್ ಗ್ರೈಂಡರ್ ಒಳಗ ನೀರು ಹಾಕಲಾರದಂಗ ಅಗಲೇ ಹೇಳೇನಲ್ಲ ತರಿತರಿಯಾಗಿ ರುಬ್ಕೊಂಡ್ಬಿಡ್ರಿ ಈಗ ನಮ್ದು ಮಸಾಲಾ ಅಂತೂ ರೆಡಿ ಆಗೈತಿ ನೀವು ಕೆಂಪ್ ಕಲರ್ ಮಾಡೋರಿದ್ರಂದ್ರೆ ಈಗ ನೀವು ಖಾರಪುಡಿ ಹಾಕೋಬೇಕಾಗ್ತೈತಿ ಮತ್ತೆ ಒಂದ್ ಸ್ವಲ್ಪ ಗುರಳ್ ಪುಡಿ ಈ ಗುರಳ್ ಪುಡಿ ಅಂದ್ರೆ ಭಾರಿ ಕಲರ್ ಬರ್ತೈತಿ ಮತ್ತೆ ಫ್ಲೇವರ್ನು ಬರ್ತೈತಿ ಈ ಪಲ್ಲೆಗ ಆಮೇಲೆ ಅದೇನ ಮಸಾಲ ಇತ್ತಲ್ಲ ಅದ್ರೊಳಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋರಿ ಹೆಚ್ಚು ಕಡಿಮೆ ಇದ್ರೆ ಹಾಕೊಂಡ್ಬಿಡ್ರಿ ನಂತರ ನಾನು ಎಳೆಯುವ ಒಂದ್ ಸಣ್ಣ ಸಣ್ಣ ಈ ಬದ್ನಿಕಾಯಿ ತಗೊಂಡೀನಿ ಅವನ್ ಸ್ವಚ್ಛಂಗ್ ತೊಳ್ಕೊಂಡೆ ಒರೆಸ್ಕೊಂಡೆ ಆ ನಂತರ ಅದ್ನ ಏನ್ ಮುಂದಿಂದ ಕೊಂಬಿರ್ತೈತಲ್ಲ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡೇನ್ರಿ ಪೂರ ಮಾಡ್ಬೇಡ್ರಿ ಅದ್ರದ್ದು ರುಚಿ ಬಹಳ ಚಲೋ ಇರ್ತೈತಿ ಪಲ್ಲೆ ಒಳಗ ಆಮೇಲೆ ಅದನ್ನ ಈ ರೀತಿ ಸ್ಲಿಟ್ ಮಾಡ್ಕೊಳತೀನಿ ಮತ್ತೆ ಇದನ್ನ ನೋಡ್ಕೋರಿ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಹುಳ ಇರೋ ಚಾನ್ಸಸ್ ಇರ್ತಾವ ಮತ್ತೆ ನೀವು ಆದಷ್ಟು ಎಳೆಯುವ ಫ್ರೆಶ್ ಅಂದ ಬದ್ನಿಕಾಯಿ ತಗೊಂಡ್ರಂದ್ರ ಮಸ್ತ್ ರುಚಿ ಆಗ್ತಾವ ಪಲ್ಲೆ ಈಗ ನಾ ಚೆನ್ನಂಗ ಮಸಾಲ ತುಂಬ್ಕೊಂಡು ಇಟ್ಕೊಳತೀನ್ರಿ ನಂತರ ಒಗ್ಗರಣೆ ಹಾಕೊಂಡ್ಬಿಡೋಣ ಆಮೇಲೆ ನಿಮ್ದೆಲ್ಲಾ ಸಪೋರ್ಟ್ಲೆ ನಾವು 50,000 ಸಬ್ಸ್ಕ್ರೈಬರ್ಸ್ ದೊಡ್ಡ ಕುಟುಂಬ ಆಗತ್ತೀವ್ರಿ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ಕೊಂತೀರಿ ಬಹಳ ಬಹಳ ಥ್ಯಾಂಕ್ಸ್ ನಿಮಗ ನಂತರ ಸ್ವಲ್ಪ ಎಣ್ಣೆ ಹಾಕೊಳತೇನೆ ಒಗ್ಗರಣೆಗ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕೊಂಡೆ ಸಾಸಿವೆ ಚಟಪಟ ಅಂತ ಹಿಡಿದ್ಮೇಲೆ ಜೀರಿಗೆ ಹಾಕೊಳ್ಳೋಣ್ರಿ ಜೀರಿಗೆನೂ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ನಾವು ಒಂದ್ ಉಳ್ಳಾಗಡ್ಡಿನ ಈ ರೀತಿ ಚೌಕಂಗ್ ಹಚ್ಕೊಂಡು ಹಾಕೊಳ್ಳೋಣ ಈಗ ನಮ್ಮ ಉತ್ತರ ಕರ್ನಾಟಕದ ಪಲ್ಯ ಒಳಗ ನೀವು ನೋಡಿರ್ಬಹುದು ಈ ಉಳ್ಳಾಗಡ್ಡಿ ಇತ್ತಲ್ರಿ ಜಾಸ್ತಿ ಫ್ರೈ ಆಗಿರಂಗಿಲ್ಲ ಅದ ಒಂಥರ ಟೇಸ್ಟ್ ಜಾಸ್ತಿ ಮಾಡ್ಬಿಡ್ತೈತಿ ಪಲ್ಲೆದ ಅದಕ್ಕೆ ನಾ ಏನ್ ಮಾಡತೀನಿ ಇದನ್ನೆಲ್ಲ ಒಗ್ಗರಣೆ ಹಾಕೊಂಡು ಇದನ್ನ ಸೈಡಿಗೆ ತಗೊಂಡು ಇಟ್ಕೊಳತ್ ಬಿಟ್ಟೇನ್ರಿ ಯಾಕಂತಂದ್ರೆ ನೀವು ಎಲ್ಲ ಹಾಕಿ ಕುದಿಸಿದ ಕುಳೆ ಅದ ಅದ್ರದ ಫ್ಲೇವರ್ ಸ್ವಲ್ಪ ಕಡಿಮೆ ಆಗ್ತೈತಿ ಈಗ ಅದಕ್ಕೆ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ನಾವೇನ್ ತುಂಬಿಟ್ಟೆವಲ್ಲ ಬದ್ನಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ ಮತ್ತ ಈ ಪಲ್ಲೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇಡ್ತೈತಿ ನಿಮ್ದ ಟೇಸ್ಟ್ ಅನುಸಾರವಾಗಿ ನೀವು ಹೆಚ್ಚು ಕಡಿಮೆ ಹಾಕೋರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರನ್ನ ರುಚಿ ಇದಕ್ಕೆ ಮತ್ತೆ ಮತ್ತೆ ಇದನ್ನೆಲ್ಲಾ ಕಡೆ ಹೊಳಸ್ಕೋತ ನಾವ ಚಲತ್ನಂಗ ಫ್ರೈ ಮಾಡ್ಕೊಂಡ್ಬಿಡೋಣ ಹೇಳ್ತೀನಲ್ಲ ನೀವು ಕರೆಕ್ಟ್ ಆಗಿ ಮಾಡಿದ್ರಂದ್ರ
ಇಷ್ಟು ಚಲೋ ಆಗ್ತೈತಿ ಈ ಎಣ್ಗಾಯಿ ಪಲ್ಲೆ. ಆಹಾ, ಏನ್ ಕೇಳ್ತೀರಿ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಮತ್ತ ಅನ್ನ ಜೊತೆನೂ ಮಸ್ತಿದ ತಿನ್ನಾಕ. ಮತ್ತ ತಿರುಗಿಸುವಾಗು ಲಕ್ಷ ಇರ್ಲಿ, ಅದ್ರ ಸ್ಟಫಿಂಗ್ ಎಲ್ಲ ಬರ್ಲಾರ್ದಂಗ ಹೊರಗ ನೀವ ಹಗೂರ್ಗ ತಿರುಗಿಸ್ಕೊಂಡ್ಬಿಡ್ರಿ ಎಲ್ಲಾ ಕಡೆನೂ. ಆಮೇಲೆ ಉಳಿದಿದ್ದ ಮಸಾಲಾನು ಹಾಕೊಳತ್ತೆ ನಾನು. ಸ್ವಲ್ಪ ಮಸಾಲ ನಮಗ್ ಜಾಸ್ತಿನೇ ಹಿಡಿತೈತಿ. ಆಮೇಲೆ ಸ್ವಲ್ಪ ನೀರ್ ಹಾಕೊಳತ್ತೀನ್ರಿ. ಈಗ ಮಸಾಲಾದ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ, ಒಂದೆರಡು ನಿಮಿಷ ಅದನ್ನ ಹುರ್ಕೊಂತೀನಿ. ಅದಾದ್ಮೇಲೆ ಈಗ ಬದ್ನಿಕಾಯಿ ಬೇಯಕ ಎಷ್ಟು ನೀರ್ ಬೇಕಲ್ಲ ಅಷ್ಟು ಹಾಕೋರಿ. ಜಾಸ್ತಿ ನಿಮಗ್ ರಸ ಬೇಕಿದ್ದವ್ರೆ ಜಾಸ್ತಿ ನೀರ್ ಹಾಕೋಬಹುದಿಲ್ಲ, ಯಾಕಂದ್ರೆ ಚಪಾತಿಗ ಮತ್ತ ಅನ್ನದ ಜೊತೆ ನೆಚ್ಕೊಳಾಕ ಬೇಕಾ ಅಂತಾರ. ನಮ್ ಕಡೆನು ಹಂಗ ಮಸಾಲಾ ಸ್ವಲ್ಪ ಜಾಸ್ತಿನ ತಿಂತೀವ್ರಿ ನಾವ. ಅಂದ್ರೆ ಈ ಬದ್ನಿಕಾಯಿ ಒಳಗ ಅದೇನು ಉಳಿದಿದೆ ಇಲ್ಲ, ಗ್ರೇವಿ ಬಹಳ ರುಚಿ ಇರ್ತದ. ನಂತರ ಲಿಡ್ ಕವರ್ ಮಾಡಿ ಬದ್ನಿಕಾಯಿ ಬೇಯುವರೆಗೂ ನಾವು ಬೇಯಿಸ್ಕೊಳ್ಳೋಣ. ಖರೆ ಬಹಳ ಮೆತ್ತಗ ಬದ್ನಿಕಾಯಿ ಆಗ್ಬಾರ್ದ, ನೀವು ನಡು ನಡು ಚೆಕ್ ಮಾಡ್ಕೊಂತೀರಿ, ಕರೆಕ್ಟ್ ಅನ್ಸ್ತಂದ್ರೆ ಬಿಟ್ಬಿಡ್ರಿ. ನಂತರ ಸ್ವಲ್ಪ ಕಲರ್ ಕಡಿಮೆ ಅನಿಸ್ತಾ ಅದಕ್ಕೆ ನಾನು ಅರ್ಶನ ಹಾಕೊಂಡೆ, ಆಪ್ಷನಲ್ ಅದ. ಆಮೇಲೆ ಫೈನಲ್ ಟಚ್ ಅಪ್ ಅಂದ್ರೆ ಗುರಳ್ ಪುಡಿ. ಮತ್ ನಾವೇನ್ ಸೈಡ್ ಗೆ ತಗೊಂಡಿದ್ವಲ್ಲ ಒಗ್ಗರಣಿ ಉಳ್ಳಾಗಡ್ಡಿ, ಅದನ್ನ ಹಾಕೊಂಡ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಆಹಾ, ನೋಡಿದ್ರೆ ಬಾಯ ನೀರ್ ಬರತೈತಿ, ಖರೆ ಹೇಳ್ತೇನಿ ಮಸ್ತ್ ಆಗೈತಿ. ಹಾ, ನಿಮ್ಗ ಆಗಲ್ಲೇ ಹೇಳ್ದಂಗ ನಾ ಎಷ್ಟೇ ಸಾಮಾನ್ ಹಾಕಿನ ಅಂತ ಹೇಳಿ ಇಲ್ಲಿ ತೋರ್ಸೇನ್ ನೋಡ್ರಿ, ಇಷ್ಟನ್ನ ಉಪಯೋಗ ಮಾಡಿದ್ದ. ಮತ್ತ ಇಲ್ಲಿ ಮೆಣಸಿನ್ಕಾಯಿ ಬಹಳ ಖಾರ ಅದಾವ, ಸ್ವಲ್ಪ ಅಲ್ಲೇ ಖಾರ ಅದ್ರನ್ನ ರುಚಿ ಆಗ್ತೈತ್ರಿ. ಇದ ನೋಡಿದ್ರಲ್ಲ ಎಣ್ಗಾಯಿ ಪಲ್ಲೆ ಮಾಡೋದು ಎಷ್ಟು ಈಸಿ ಅಂತ ಹೇಳಿ, ನೀವು ಇದನ್ನ ಟ್ರೈ ಮಾಡ್ರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದೇ ಮರ್ಯಾಕ್ ಹೋಗ್ಬೇಡ್ರಿ. ಮತ್ತ ಈ ವಿಡಿಯೋ ಸಿಗ್ತಂದ್ರೆ ಲೈಕ್ ಮಾಡ್ರಿ, ಹಂಗ ನಮ್ಮ ಭಾಷೆ ನಮ್ಮ ಅಡಿಗೆ ಚಾನಲ್ಗೆ ಹೊಸ್ತಾಗ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ.